ಕೇಂದ್ರ ಸರ್ಕಾರವು ರಾಷ್ಟ್ರೀಯ ತೆಂಗು ಅಭಿವೃದ್ಧಿ ಮಂಡಳಿ ನಿರ್ದೇಶಕರಾಗಿ ನೇಮಕ ಮಾಡಿರುವ ಹೊಸದುರ್ಗ ಮಾವಿನಕಟ್ಟೆ ಗುರುಸ್ವಾಮಿ ಅವರನ್ನು ಆಲ್ ಇಂಡಿಯಾ ಬಾವ್ಸಾರ್ ಕ್ಷತ್ರಿಯ ರಾಷ್ಟ್ರೀಯ ಉಪಾಧ್ಯಕ್ಷ ಬಿ ಉಮೇಶ್ ಗುಜ್ಜರ್ ಅವರು ಸನ್ಮಾನಿಸಿದರು. ಬಿಜೆಪಿ ಪಕ್ಷದ ಹಿರಿಯ ನಾಯಕರಾದ ಮಾವಿನಕಟ್ಟೆ ಗುರುಸ್ವಾಮಿ ಅವರು ಸರಳ ಸಜ್ಜನಿಕೆ ವ್ಯಕ್ತಿತ್ವ ಉಳ್ಳವರು. ಯಾವುದೇ ಪ್ರಚಾರ ಪಡೆಯದೆ ತಳಮಟ್ಟದಿಂದ ಬಿಜೆಪಿ ಪಕ್ಷವನ್ನು ಸಂಘಟನೆ ಮಾಡಿ ಯಾವುದೇ ರೀತಿ ಆಸೆ ಆಕಾಂಕ್ಷೆ ಇಲ್ಲದೆ ಬಿಜೆಪಿ ಪಕ್ಷಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಿಟ್ಟು ಹೊಸದುರ್ಗ ತಾಲೂಕಿನ ಮೂಲೆ ಮೂಲೆಯಲ್ಲಿರುವ ಜನರಿಗೆ ಚಿರುಪರಿಚಿತರಾಗಿ ಬಿಜೆಪಿ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿ ಪಕ್ಷ ಕಟ್ಟಿ ಬೆಳೆಸಿ ಇಂದು ಕಮಲ ಅರಳಲು ಹಗಲಿರಳು ಶ್ರಮಿಸಿದ್ದಾರೆ. ಬಿಜೆಪಿಯ ರಾಜ್ಯ ಪರಿಷತ್ ಸದಸ್ಯರಾಗಿ, ಎಪಿಎಂಸಿ ನಿರ್ದೇಶಕರಾಗಿ, ಎರಡು ಬಾರಿ ಬಿಜೆಪಿ ವಿಧಾನಸಭೆ ಚುನಾವಣೆ ಅಭ್ಯರ್ಥಿಯಾಗಿ ಪರಭವಗೊಂಡರೂ ಛಲಬಿಡದೆ ಪಕ್ಷದ ಸಂಘಟನೆಗಾಗಿ ನಿರಂತರ ಸವಾಲುಗಳನ್ನು ಎದುರಿಸಿ ಪಕ್ಷ ಸಂಘಟನೆ ಮಾಡಿರುವ ಕೀರ್ತಿ ಇವರದ್ದಾಗಿದೆ ಎನ್ನುತ್ತಾರೆ ಉಮೇಶ್ ಗುಜ್ಜಾರ್. ಇವರು ಮೂಲತಃ ಅಪ್ಪಟ ಕೃಷಿಕರು. ಸುಮಾರು 2000 ತೆಂಗಿನ ತೋಟದಲ್ಲಿ ಹಗಲಿರುಳು ದಣಿವಿರಿಸಿ ತಮ್ಮ ತೆಂಗಿನ ತೋಟದಲ್ಲಿ ಹಾಗೂ ಅಕ್ಕಪಕ್ಕದ ಗ್ರಾಮಗಳ ರೈತರ ತೆಂಗಿನಕಾಯಿಗಳನ್ನು ಖರೀದಿ ಮಾಡಿ ಬಾಂಬೆ ದೆಹಲಿಗೆ ಸ್ವತಃ ತಾವೇ ಕೊಂಡೊಯ್ಯುತ್ತಿದ್ದರು. ತೆಂಗಿನ ಬೆಳೆಯಲ್ಲಿ ಅಪಾರ ಅನುಭವ ಹೊಂದಿದವರು. ಇಂದು ಕೇಂದ್ರ ಬಿಜೆಪಿ ಪಕ್ಷ ಇವರ ಸಾಧನೆಯನ್ನು ಗುರುತಿಸಿ ಪ್ರಸ್ತುತ ಕೇಂದ್ರ ಸರ್ಕಾರದ ತೆಂಗು ಅಭಿವೃದ್ಧಿ ನಿಗಮ ಮಂಡಳಿಗೆ ನಿರ್ದೇಶಕರಾಗಿ ನೇಮಕ ಮಾಡಿರುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಒಟ್ಟಾರೆ ಸಾಮಾನ್ಯ ಕಾರ್ಯಕರ್ತನೊಬ್ಬ ಏನೆಲ್ಲ ಆಗಬಹುದೆಂದು ಬಿಜೆಪಿ ಸಂಘಟನೆ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಕಳೆದ 30 ವರ್ಷಗಳಿಂದ ನಿರಂತರ ಸೇವೆಯ ಪ್ರತಿಫಲವಾಗಿ ಇಂದು ಮಾವಿನಕಟ್ಟೆ ಗುರುಸ್ವಾಮಿ ಅವರಿಗೆ ರಾಷ್ಟ್ರೀಯ ತೆಂಗು ಅಭಿವೃದ್ಧಿ ಮಂಡಳಿ ನಿರ್ದೇಶನ ಸ್ಥಾನ ನೀಡಿರುವುದು ಜಿಲ್ಲೆ ಸೇರಿದಂತೆ ಹೊಸದುರ್ಗ ತಾಲೂಕಿನ ಸಮಸ್ತ ಕಾರ್ಯಕರ್ತರಿಗೆ ಮತ್ತಷ್ಟು ಶಕ್ತಿ ಬಂದಂತಾಗಿದೆ ಎಂಬ ಮಾತುಗಳು ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಕೇಳಿಬರುತ್ತಿವೆ. ಶಾಸಕ ಗೂಳಿಹಟ್ಟಿ ಶೇಖರ್ ಕೂಡ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ. ಚಿಕ್ಕಪ್ಪನಹಳ್ಳಿ ಸೋಮು, ಕನ್ನಡ ಟಿವಿ, ಹೊಸದುರ್ಗ. ಅಡ್ವಾಣಿ ಸಾಹೇಬರು, ಮುರಳಿಮನೋಹರ್ ಜೋಶಿ ಸಾವರ್ಕರ್, ಇಂಥ ಉಪಾಧ್ಯಾಯ, ಇಂಥ ದೇಶಭಕ್ತರ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಅದಕ್ಕಿಂತ ಸಂತೋಷ ಬೇರೆ ಇಲ್ಲ ಎಂದು ನಾನು ಅವರಿಗೆ ಉತ್ತರ ಕೊಟ್ಟಿದ್ದೀನಿ. ಮುಂಬೈಯಲ್ಲಿ ಒಂದು ಕಾನ್ಫರೆನ್ಸ್ ಕರೆ, ನಮ್ಮ ಮಕ್ಕಳಿಂದ ನಮ್ಮ 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 ಹುಟ್ಟಿದ ಮಕ್ಕಳ ಅಭಿವೃದ್ಧಿ ಬಂದರೆ ನಾವು ಸಂತೋಷ ಪಡ್ತೀವಿ ಅಂತ ನಮ್ಮ ಪಕ್ಷ ಕಳೆದಂತೆ ಗೊತ್ತು. ನನಗೆ ಭಾಳ ಸಂತೋಷ ಐತೆ, ಅಷ್ಟೇ ಸಾಕು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಈ ಎಲೆಕ್ಷನ್ ಚುನಾವಣೆಯನ್ನು ಆಗುತ್ತಂತ ನನಗೇನು ಇದೆಂದರೆ ಕೆಲವು ವಿಚಾರಗಳು ಹೇಳಬೇಕು ಬೇಡ ಗೊತ್ತಿಲ್ಲ, ಆದರೂ ಹೇಳಿ ನನಗೆ ಮತದಾರರು ನಾವು ಯಾಕೆಂದ್ರೆ ಸಾಧಕ ವಿಷಯದ ಕ್ಯಾಂಡಿಡೇಟ್ ಅವ್ರಪ್ಪ ಅವ್ರಿಗೇನು ಗ್ರಾಮ ಪಂಚಾಯತಿ ಮೆಂಬರ್ ಇಟ್ಕೊಂಡ್ಬೋದು ಅಂತ 10 ಪಂಚಾಯತಿ ನಾನು ನೀವು ಹೆಚ್ಚಿದೆ ಸರ್ ಆಗಲ್ಲ ಸರ್, 10 ಪಂಚಾಯತಿ ನೀನೇ ಮಾಡ್ಬೋದು. ಈ ಜವಾಬ್ದಾರಿ ಹುದ್ದೆ ಅಲ್ಲ, ಇದು ನಮ್ಮ ಪಕ್ಷದ ಏನೇ ಕೊಟ್ಟರು ಹುದ್ದೆ ಅಲ್ಲ, ಅದು ಜವಾಬ್ದಾರಿ ಕೆಲಸ. ಆ ಜವಾಬ್ದಾರಿ ಕೆಲಸವನ್ನು ನಾನು ಏನೇ ಮಾಡಿದ್ರು ಕಾರ್ಯಕರ್ತರಿಗೆ ಮಾಡೋದು, ಇಲ್ಲಿ ಏನು ಬೆನಿಫಿಟ್ ಬರುತ್ತೆ ಸರ್ಕಾರದಿಂದ ನನಗೆ ಯಾರೋ ಒಂದು ತಿಳಿಸಿದ ಪ್ರಕಾರ ಈ ತೆಂಗು ಅಭಿವೃದ್ಧಿ ಮಂಡಳಿಗೆ 1 ವರ್ಷಕ್ಕೆ 500 ಕೋಟಿ ರೂಪಾಯಿ ಇಟ್ಟಿದ್ದಾರೆ ನಮ್ಮ ಸರ್ಕಾರ. ಇಲ್ಲೇವರೆಗೂ ತಮಿಳ್ನಾಡು ಅಧ್ಯಕ್ಷ ಆಗಿದ್ದಾರೆ, ಒಂದು ಕರ್ನಾಟಕದವರು ತಮಿಳ್ನಾಡು ಕೇರಳ ಅಧ್ಯಕ್ಷ ಆಗಿದ್ದಾರೆ. ಈ ಸರಿ ನಮ್ಮ ತುಮಕೂರು ಬಸವರಾಜ್ ಅಧ್ಯಕ್ಷ ನಾವು ನನಗೆ ಬಂದು ಸುದ್ದಿ. ಈ ಸರಿ ನನಗೇನು ಬರಬೇಕು, ನಾವು ವಿಕೆ ತೆಂಗು ಬೆಳೆಗಾರ ಕರ್ನಾಟಕದಾಗ ನಮಗೇನು ಬರ್ಬೇಕು ಆ ಭಾಗ ಸುತ್ತಾಡಿಕೆ ತಗೊಂಬಂದ ಶಕ್ತಿ ನನಗೈತೆ. ಆ ತಗೊಂಬಂದ ಮೇಲೆ ಇಡೀ ಏನು 6 ಜಿಲ್ಲಾ ಪಂಚಾಯತಿ ಬರ್ತಾರೆ, ಟೌನ್ ಒಂದು ಬರುತ್ತೆ, ಇದಕ್ಕೆಲ್ಲ ಸಂಘಗಳು ಅವು ತೆಂಗು ಮಂಡಳಿ ಅಂತ ಒಂದು ಆಲ್ರೆಡಿ ಜಿ ಎನ್ ಕೆರೆ ನಮ್ಮ ವಿಜಯ್ ಕುಮಾರ್ ಜಿಲ್ಲಾ ಪಂಚಾಯತಿ ಮೆಂಬರ್ ಆದಾಗ ಭಾವಸ್ತ ನಮ್ಮ ಹಿರಿಯರಲ್ಲಿದ್ದಾರೆ ಮಮ್ಮದಪ್ಪ ಅಂತಿರ್ಬೋದು, ನಮ್ಮ ಸಂಘಟ ಎಲ್ಲರ ಆಶೀರ್ವಾದ ಅಂತ ತಿಳ್ಕೊಂಡು ಅದನ್ನು ನಾನು ನಿರ್ವಹಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದ ತಿಳಿಸಿದ್ದೇನೆ. ನಮ್ಮ ಮಾತಾಡೋರು ರಾಜೇಶ್ ಮೂರ್ತಿ ಟಿಕೆಟ್ ಕೊಡ್ಸಕ್ಕಂತ ಹೋದ್ರೆ ಟಿಕೆಟ್ ಕೊಟ್ಟು ಕುದುರೆ ಏನಕ್ಕಾಗಂದೇನು ಹೊರಗೆ ಹೋಗ್ತಾರೆ ನಮ್ಮ ಪೊಲೀಸ್ ಅಂತ ಆ ಕೈ ನನಗೂ 2008 ನಮ್ಮ ಕಾರ್ಯಕರ್ತರು ನಮ್ಮದು ಟಿಕೆಟ್ ಬರ್ತದೆ ತಪ್ಪು ಇಡೀ ನಮ್ಮ ಕಾರ್ಯಕರ್ತರು ಏನು ಬಿಜೆಪಿ ಇದ್ದ ಕಾರ್ಯಕರ್ತರು ಇದ್ದಂಥ ಕಾರ್ಯಕರ್ತರು ಋಷ್ಮಣ್ಣ ಮತ್ತು ಒಬ್ಬ ಜನಪ್ರತಿನಿಧಿ ತಾಲೂಕು ಪಂಚಾಯತಿ ಸದಸ್ಯರು ನಮ್ಮಲ್ಲಿ ಅವ್ರನ್ನ ಹೊರತುಪಡಿಸಿ ಈ ಇಡೀ ಪಕ್ಷದ ಕಾರ್ಯಕರ್ತರು ಮನೆ ಬಂದು ಕೂತ್ಕೊಂಡು ನಾನು ರಾಜಕೀಯ ದಾಳ ಅಂತ ಹೇಳಿದರೆ ನಮ್ಮ ನಡುವೆ ಬಿಟ್ಟು ನೀರೋ ಬಿಟ್ಟೋಗ್ರ ಅಂತ ನೀನು ಎಂಥ ಲೀಡರ್ ಅಂತ ನಮ್ಮ ಹತ್ರ ಗಲಾಟೆ ಮಾಡಿದ್ಮೇಲೆ 5 ದಿವಸ ಟೈಮ್ ನಾನು 5 ದಿವಸವಾಗಿ ಒಂದು ತೀರ್ಮಾನ ತಗೊಂಡು ನಾನು 5 ದಿವಸ ನೋಡೋಣ. ಯಾಕೆಂತಂದರೆ ಇದರ ಟಿಕೆಟ್ ತಗೊಂಡಂಥ ವ್ಯಕ್ತಿ ನಮ್ಮ ಮನೆಯಲ್ಲಿ ಜನ ಕರ್ಕೊಂಡು ಬಂದು ನಮಗೆ ಎಲ್ಲ ಒಗ್ಗಟ್ಟಾಗಿ ಹೋಗೋಣ ಅಂತ ಕರೆದ್ರೆ ಎಲ್ಲ ಹೋಗೋಣ ಅಂತ ಒಂದು ಇಡೀ ಲಕ್ಷ್ಮಣ ಅವರು ನೇತೃತ್ವದಲ್ಲಿ ಭಾಳ ಜನ ನಮ್ಮ ಮನೆಗೆ 100 ಜನ ಮೇಲೆ ಬಂದಿದ್ದ ಕಾರ್ಯಕರ್ತರು ನಮ್ಮ ಪಕ್ಷದ ಕಾರ್ಯಕರ್ತರು. ಯಾಕೆಂದರೆ ಹಿಂದೆ ಪಕ್ಷದಲ್ಲಿ ವಸ್ತುಗಳು ನಮ್ಮನ್ನು ನೋಡಿ ನಗರಂಥ ಪರಿಸ್ಥಿತಿ 1000
ಗುರುಸ್ವಾಮಿ ಅಂತೇಳಿ ನಾನು ಬಿ ಜೆ ಪಿ ವಸ್ತ್ರಧಾರ ಬಿ ಜೆ ಪಿ ಮುಖಂಡರು. ಈ ಬಾರಿ ಕೇಂದ್ರ ಸರ್ಕಾರ ನನ್ನ ಸೇವೆಯನ್ನು ಪಕ್ಷಕ್ಕೆ ನನ್ನ ಸೇವೆಯನ್ನು ಗುರುಸಿ ತೆಂಗು ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ನಿರ್ದೇಶಕರಾಗಿ ನೇಮಕ ಮಾಡಿದೆ. ಕಳೆದ 1994 ಕಲ್ಯಾಣ ಸಿಂಗ್ ಅವರ ಸಮ್ಮುಖದಲ್ಲಿ ದಾವಣಗೆರೆಯಲ್ಲಿ ನಾನು ಬಿ ಜೆ ಪಿ ಸೇರಿದೆ. ಆ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಪಕ್ಷದ ಸಂಘಟನೆ ಭಾಳಷ್ಟು ಕಡಿಮೆ ಇತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಸಹಚರ ಜಿಟ್ಟಿಗೂಡಿ ನಾಗರಾಜ್ ಗುಪ್ತರು, ಚಿದಾನಂದಪ್ಪನವರು, ದುರ್ಗಂಡ ಲಕ್ಷ್ಮಣ್ಣ, ಜನ್ಕೋಳ್ ರಾಜು, ರಾಗಿ ಶಿವಮೂರ್ತಿ, ಇಂಥ ನಮ್ಮ ಅಶ್ವನೇಕಟ್ಟೆ ಶಿವಮೂರ್ತಿ, ಇಷ್ಟೇ ಜನ ನಾವು ಪ್ರಮುಖರು ಪಾರ್ಟಿಯಲ್ಲಿದ್ದವತ್ತು ನಾವು ಸರ್ಕಾರದ ವಿರುದ್ಧ ಧರಣಿ ಸತ್ಯಾಗ್ರಹ ಮಾಡಿದರೆ ನಾವು 25-30 ಜನ ಸೇರಿಕೊಂಡು ನಾವು ಘೋಷಣೆ ಕೂತ್ಕೊಂಡು ಹೋಗ್ತಾ ಇದ್ದ ರಸ್ತೆಯಲ್ಲಿ ನಮ್ಮನ್ನು ನೋಡಿ ಜನ ನಗರು. ಅಂಥ ಸಂದರ್ಭದಲ್ಲಿ ನಾವು ಪಕ್ಷವನ್ನು ಕಟ್ಟಿಗೆಯಲ್ಲಿ ಬೆಳೆಸ್ಕೊಂಡ್ವಿ. 2004 ನನಗೆ ಪಕ್ಷದಿಂದ ಇಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟರು. ಆ ಸಂದರ್ಭದಲ್ಲಿ ನಾನು 28,800 ಮತಗಳನ್ನು ತಗೊಂಡು ಅವತ್ತು ಪಕ್ಷ ಇಷ್ಟು ಮಟ್ಟ ಬೆಳೆದಿರಲಿಲ್ಲ ಅವತ್ತು ಸೋತೆ. ತದನಂತರ ಬೇರೆ ಬೇರೆ ಬೆಳವಣಿಗೆಯಲ್ಲಿ ನನಗೆ 2008 ಟಿಕೆಟು ತಪ್ಪಿ ಮತ್ತು ನಾನು ಜಿಲ್ಲಾ ಪಂಚಾಯತಿ ಬೋಚಿಕೆರೆ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಬಿ ಜೆ ಪಿಯಿಂದ ಆಯ್ಕೆಯಾದೆ. ನಂತರ ನಾನು ಸಕ್ರಿಯವಾಗಿ ಎಲ್ಲ ಚುನಾವಣೆಗಳಲ್ಲಿ ಸುಮಾರು 8 ಚುನಾವಣೆಗಳು ಪಾರ್ಲಿಮೆಂಟ್ ಚುನಾವಣೆಗಳು ನಾವು ಪಕ್ಷಕ್ಕಾಗಿ ಕೆಲಸ ಮಾಡಿರೋದು. ಎಲ್ ಜಿ ಆವೂರಿಂದ ಹಿಡ್ಕೊಂಡು ಎಲ್ ಜಿ ಆವೂರು 2 ಸಾರಿ, ಕೋದಂಡರಾಮಯ್ಯರು, ಶಶಿಕುಮಾರು, ಜನಾರ್ದನ ಸ್ವಾಮಿ 2 ಸಾರಿ, ಮೊನ್ನೆ ಗೆದ್ದಂಥ ನಾರಾಯಣ ಸ್ವಾಮಿ ಅವಧಿಯಲ್ಲಿ ನಾನು ಪಕ್ಷಕ್ಕೆ ಕೆಲಸ ಮಾಡ್ಕೊಂಡಿದ್ದೀನಿ. ಎಲ್ಲ ಚುನಾವಣೆಯಲ್ಲಿ ನಮ್ಮ ಕೈಲಾದಂಥ ಕೆಲಸವನ್ನು ಮಾಡ್ಕೊಂಡು ಪಕ್ಷವನ್ನು ಕೆಲವು ಟೈಮಲ್ಲಿ ಗೆದ್ದಿದ್ದೀವಿ, ಕೆಲವು ಟೈಮಲ್ಲಿ ಸೋತಿದ್ದೀವಿ. ನಾವು ನಮ್ಮ ಆಸೆ ಬಂದಿತ್ತು ನಮಗೆ ಅಧಿಕಾರ ಸಿಗದಿದ್ದ ಪರವಾಗಿಲ್ಲ, ನಮ್ಮ ಪಕ್ಷ ಕೇಂದ್ರ ಮತ್ತು ರಾಜ್ಯದ ಅಧಿಕಾರ ಕೊಡಬೇಕು ಅಂತ ಒಂದು ಆಸೆ ಇತ್ತು. ಆ ಆಸೆ ಇವತ್ತು ಕಳೆದ ನಮ್ಮ ಮೋದಿ ಅವರ ನೇತೃತ್ವ ಸರ್ಕಾರ ಕೇಂದ್ರದಲ್ಲಿ ಬಂತು, ಯಡಿಯೂರಪ್ಪನ ಸರ್ಕಾರ ರಾಜ್ಯದಲ್ಲಿ ಬಂತು, ಆ ಆಸೆ ಈಡೇರಿತು. ನಮಗೆ ಇಲ್ಲಿ ತನಕ ಯಾವ ಅಧಿಕಾರ ಸಿಗದಿದ್ದರೂ ಸಹ ಕೆಲವರು ನನಗೆ ಅಳಿಸಲು ಏನು ಪಡ್ಕೊಂಡೆ ಪಕ್ಷದಿಂದ ಅಂತ. ನನಗೆ ಒಂದೇ ಒಂದು ಹಿರಿಮೆ ಇತ್ತು, ಅಥವಾ ಬಿಹಾರಿ ವಾಜಪೇಯಿ ಮತ್ತು ಎಲ್ ಟಿ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅಂತ ನಾಯಕರ ಪಕ್ಷದಲ್ಲಿ ಕೆಲಸ ಮಾಡಿದೆ, ಇಂಥ ಪ್ರಾಮಾಣಿಕರು ದೇಶಭಕ್ತರ ಪಕ್ಷದಲ್ಲಿ ಕೆಲಸ ಮಾಡಿದೆ ಅನ್ನೋ ಒಂದು ಮನೋಭಾವ ಮತ್ತು ಆತ್ಮಸ್ಥೈರ್ಯ ಯಾವತ್ತೂ ನನ್ನಲ್ಲಿತ್ತು. ಅದರಿಂದ ಇವತ್ತು ನಾನು ಪಕ್ಷದಲ್ಲಿ ಯಾವುದೇ ಹುದ್ದೆಯನ್ನು ನಾನು ಕೇಳಿರಲಿಲ್ಲ, ಏಕೆಂದರೆ ನನಗೆ 62 ವರ್ಷ ವಯಸ್ಸು. ಹಾಗಾಗಿ ಏನೇ ಕೊಡ್ತೀನಿ ಅಂತ ಕೇಳಿದರೂ ನಾನು ನಮ್ಮ ಪಕ್ಷದ ಹಿರಿಯರಿಗೆ ಅಂಗೀಕಾರ ಕೊಟ್ಟರು ಅಂತ ಹೇಳ್ತಾ ಇದ್ದೆ. ನಾನು ಕೇಳದೇ ಇದ್ರೂ ಸಹ ಪಕ್ಷ ಗುರುಸಿ ಸರಿ ನನಗೆ ತೆಂಗು ಅಭಿವೃದ್ಧಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಭಾರತ ಸರ್ಕಾರದಲ್ಲಿ ನನಗೆ ನಿರ್ದೇಶಕರಾಗಿ ಇವತ್ತು ನೇಮಕ ಮಾಡಿದೆ. ಇವತ್ತು ಈ ನೇಮಕಾತಿ ಪಕ್ಷದಲ್ಲಿ ದುರ್ದಂತರನ್ನು ಪಕ್ಷ ಗುರುಸುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿದೆ. ಈ ಇಂಥ ಬೆಳವಣಿಗೆಗಳು ಬಿ ಜೆ ಪಿಲಿ ಬಿಟ್ಟರೆ ಯಾವ ಪಕ್ಷದಲ್ಲೂ ಆಗಲ್ಲ. ಹಾಗಾಗಿ ಕಾರ್ಯಕರ್ತರು ಕೆಲಸ ಮಾಡಬೇಕಾದ್ರೆ ನನಗೇನು ಸಿಕ್ತು ಅನ್ನೋದಕ್ಕಿಂತ ನಾನು ಪಕ್ಷಕ್ಕೆ ಏನು ಮಾಡಿದೆ ಅಂತಂದು ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಪಕ್ಷ ಅವ್ರನ್ನ ಗುರುಸಿ ಅವ್ರನ್ನ ಗುರುಸೆ ಗುರುಸುತ್ತೆ ಅಂತಂದು ನನ್ನ ಅಭಿಪ್ರಾಯ. ಹಾಗಾಗಿ ಯುವಕರು ಈ ದೇಶವನ್ನು ಕಟ್ಟುವಂಥ ಕೆಲಸ ಮಾಡಬೇಕು, ಈ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡಬೇಕು, ಈ ಪಕ್ಷದ ನೀತಿ ನಿಯಮ ಸಿದ್ಧಾಂತಗಳಿಗೆ ಯಾವತ್ತೂ ಬೆಲೆ ಕೊಡುವಂಥ ಕೆಲಸ ಮಾಡಿದರೆ ಮುಂದೆ ಒಂದು ದಿವಸ ನನ್ನನ್ನು ಗುರುಸ್ತಂಗೆ ಅವ್ರನ್ನು ಗುರುಸ್ತಾರೆ ಅಂತ ಹೇಳ್ತಾ. ನಾವು ಅನ್ಸಿಯ ಅಂತ ಗುರುಸ್ವಾಮಿ ಅವರ ಧರ್ಮಪತ್ನಿ ಮಾಯಿಕಟ್ಟೆ. ನಮ್ಮನೆಯವರು ಯಾವಾಗಲೂ ಈ ಜನಸೇವೆಗಾಗಿ ಓಡಾಡ್ತಿದ್ರು. ಡೈಲಿ ನಿದ್ದೆನೆ ಮಾಡ್ದಂಗೆ ಒಂದೊಂದು ದಿನ ಹೋಗೇ ಬಿಡೋರು, ಎಷ್ಟೊತ್ತಾದರೂ ಬರ್ತಿರಲಿಲ್ಲ. ನಮಗೆ ಭಯವಾಗೋದು ಯಾಕೆ ಹಿಂಗೆ ಹೋಗ್ತೀರಾ ಅಂತ. ನಾನಿರೋ ತನಕ ನಾನು ಮಾಡೋದೇ ಇದು ಅಂತ ಹೇಳೋದು ಅವರು. ಹಾಗಾಗಿ ಇವತ್ತು ನಮಗೆ ಬಿ ಜೆ ಪಿ ಕಡೆಯಿಂದ ನಮ್ಮ ಜಿಲ್ಲೆಯಿಂದ ಎಲ್ಲ ಒಳ್ಳೆಯದೊಂದು ಸ್ಥಾನ ಕೊಟ್ಟಿದ್ದಾರೆ ನಮ್ಮನೆಯವರಿಗೆ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಹೊಸದುರ್ಗ ತಾಲೂಕು ತಾಲೂಕಿನ ಶ್ರೀತ ಡಿ ಗುರುಸ್ವಾಮಿ ಅವರನ್ನು ಕೇಂದ್ರ ತೆಂಗು ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷವಾಗಿದೆ. ಇವತ್ತು ಪಕ್ಷಕ್ಕೆ ಇಷ್ಟವಾಗಿ ದುಡಿದಕ್ಕಂಥವರು ಶ್ರೀತ ಗುರುಸ್ವಾಮಿ ಅವರು. ಅವರು ನಮ್ಮ ಪಕ್ಷದಲ್ಲಿ ಹಿರಿಯ ಮುಖಂಡರು ಅವರು. ಹಾಗಾಗಿ ಅವರು ನಿರಂತರ ಈ ಪಕ್ಷಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಪಕ್ಷವನ್ನು ಕಟ್ತಾ ಅನೇಕ
ಲೋಕಸಭಾ ಚುನಾವಣೆಗಳಲ್ಲಿ, ಅನೇಕ ವಿಧಾನಸಭಾ ಚುನಾವಣೆಗಳಲ್ಲಿ, ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಈ ಒಂದು ಪಕ್ಷಕ್ಕೆ ದುಡಿತಾ ಬಂದಿದ್ದಾರೆ. ಹಾಗಾಗಿ ಅವರನ್ನು ಕೇಂದ್ರ ಸರ್ಕಾರ ಗುರುತಿಸಿ ಈ ಒಂದು ಹುದ್ದೆಯನ್ನು ನೀಡಿದೆ. ಹಾಗಾಗಿ ಅವರಿಗೆ ನಾವು ತುಂಬಿರುವುದರಿಂದ ಹಾಗಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ, ತಾಲೂಕಿನ ಪರವಾಗಿ, ಪಕ್ಷದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವೈಯಕ್ತಿಕವಾಗಿ ಏನು ಹೇಳ್ತೀರಾ? ನಾವು ಅವರನ್ನು ಅವರು ಕಂಡಂತೆ ಅವರು ಒಬ್ಬ ನೇರ ಹಾಗೂ ನಿಷ್ಠುರವಾದಿಗಳು. ಏನೇ ಇದ್ದರೂ ಸಹ ಅವರು ನೇರವಾಗೇ ಯಾರನ್ನಾದರೂ ಬೈಬೇಕಾದರೂ, ವೇದಿಕೆ ಆಗಲಿ ಮತ್ತೊಂದಾಗಲಿ, ಅವ್ರ ಕೆಳಗೆ ನಾವು ಬೆಳೀತಾ ಇರಬೇಕಾದ್ರೆ ನೇರವಾಗಿ ಅವರು ಖಂಡಿಸ್ತಕ್ಕಂಥ ಒಂದು ಮನೋಭಾವ ಉಳ್ಳಂಥವ್ರು. ಮತ್ತು ಯಾವುದೇ ರಾಜಿ ಇಲ್ಲ ಅವರಲ್ಲಿ. ಅವರೊಟ್ಟಿಗೆ ಕೆಲಸ ಮಾಡಲಿಕ್ಕೆ ನಮಗೂ ಸಹ ತುಂಬ ಸಂತೋಷವಾಗುತ್ತೆ. ಆ ಒಂದು ವ್ಯಕ್ತಿತ್ವವನ್ನು ಉಳ್ಳಂಥವರಾಗಿದ್ದಾರೆ ಶ್ರೀಯುತ ಗುರುಸ್ವಾಮಿ ಅವರು. ನಾವು ಸಹ ಶ್ರೀಯುತ ಮನ್ನೆ ಗುರುಸ್ವಾಮಿ ಅವರನ್ನು ಪಕ್ಷದ ಜವಾಬ್ದಾರಿಗಳಲ್ಲಿ ಅನೇಕ ಬಾರಿ ತಳಮಟ್ಟದಲ್ಲಿ ಅವರೊಟ್ಟಿಗೆ ಕೆಲಸ ಮಾಡಿದ್ದೀವಿ. ಅನೇಕ ಈಗ ನನ್ನ ಒಂದು ವೃತ್ತಿ ಜೀವನದ ಒಂದು ಇದನ್ನೇ ಹೇಳಬೇಕಂದ್ರೆ, ಒಂದು 2 MLA ಎಲೆಕ್ಷನ್ನಲ್ಲಿ ಅವರೊಟ್ಟಿಗೆ ಹಳ್ಳಿ ಹಳ್ಳಿಗಳನ್ನ ಸುತ್ತಿದ್ವಿ, ಬೂತ್ ಮಟ್ಟದ ಕಾರ್ಯಕ್ರಮಗಳನ್ನು ಅವರೊಟ್ಟಿಗೆ ಮಾಡಿದ್ವಿ. ಹಾಗೆ ಎಲ್ಲ ಕಾರ್ಯಕ್ರಮಗಳು ಅವರನ್ನು ನಮ್ಮೊಟ್ಟಿಗೆ ಜೋಡಿಸೋದ್ರಿಂದ ಅವರಲ್ಲಿ ಅನೇಕ ಗುಣಗಳನ್ನು ನಾವು ಕಲ್ತಿದ್ದೇವೆ. ಅವರನ್ನು ಯಾವ ರೀತಿ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಬೇಕಾದ್ರೆ, ಆ ಭಾಗದಲ್ಲಿ ಹೇಗೆ ಕೆಲಸ ಮಾಡಬೇಕು, ಕಾರ್ಯಕರ್ತರೊಟ್ಟಿಗೆ ಹೇಗಿರಬೇಕು, ಅವರಿಂದ ಹೇಗೆ ಕೆಲಸ ಮಾಡಬೇಕು, ಅವರನ್ನು ಪಕ್ಷಕ್ಕೆ ಹೇಗೆ ಜೋಡಿಸ್ಬೇಕು ಅನ್ನೋದನ್ನು ನಾವೆಲ್ಲ ತುಂಬ ಕಲ್ತಿದ್ವಿ. ಹಾಗಾಗಿ ಅಂಥ ಹಿರಿಯರ ಮಾರ್ಗದರ್ಶನ, ಒಂದು ಮಾರ್ಗಸೂಚಿ ನಮ್ಮೆಲ್ಲರಿಗೂ ತುಂಬ ಅವಶ್ಯಕವಾಗಿದೆ. ಹಾಗಾಗಿ ಇವತ್ತು BJP ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸೋದಕ್ಕೆ ಶ್ರೀಯುತ ಗುರುಸ್ವಾಮಿ ಅವರೊಂದು ಮಾದರಿಯಾಗಿದ್ದಾರೆ. ಹಾಗಾಗಿ ನಾವು ಈ ಪಕ್ಷ ಏನು ಕೊಟ್ಟಿತ್ತು ಅಂತ ನಾವು ಇವತ್ತು ಗಮನಿಸ್ತೇನೆ. ನಮ್ಮ ಕೆಲಸವನ್ನು, ನಮ್ಮ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸ್ತಾ ಹೋದರೆ ಪಕ್ಷ ಒಂದಲ್ಲ ಒಂದು ದಿವಸ ನಮಗೆ ಕೈ ಹಿಡಿದು ಜವಾಬ್ದಾರಿಗಳನ್ನು ನೀಡ್ತದೆ. ಅದನ್ನು ನಿಭಾಯಿಸ್ತಕ್ಕಂಥ ಒಂದು ಚೈತನ್ಯಶೀಲತೆ ನಾವು ಹೊಂದಿರಬೇಕಾಗಿರ್ತದೆ. ಹಾಗೆ ಸಮಾಜದ ಮತ್ತು ಎಲ್ಲ ವರ್ಗದ ವಿಶ್ವಾಸವನ್ನು ಗಳಿಸಿಕೊಂಡು ಇಂಥ ಒಂದು ಕೆಲಸಗಳಲ್ಲಿ, ರಾಜಕೀಯ ಒಂದು ವ್ಯವಸ್ಥೆ ಒಳಗೆ ನಾವು ಮುನ್ನುಗ್ಗಬೇಕಾಗಿರುತ್ತೆ. ಆ ಒಂದು ಕೆಲಸವನ್ನು ಶ್ರೀಯುತ ಗುರುಸ್ವಾಮಿ ಅವರು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಈ ಒಂದು ಜವಾಬ್ದಾರಿ ಇನ್ನೂ ಬಹಳ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿಯಾಗಿ ಸರ್ಕಾರ ಅವರಿಗೆ ವಹಿಸಿಕೊಟ್ಟಿದೆ. ಅದನ್ನು ಸಂಪೂರ್ಣ ಅವರಿಗೆ ನಿಭಾಯಿಸಿ ಅಂತ ಹೇಳ್ತಾ, ದೇವರ ಆ ಶಕ್ತಿಯನ್ನು ಅವರಿಗೆ ಕರುಣಿಸಿ ಅಂತ ಹೇಳ್ತಾ, ನಾನು ಕೃಷ್ಣಮೂರ್ತಿ ಗೂಳಿಹಟ್ಟಿ, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಚಿತ್ರದುರ್ಗ ಜಿಲ್ಲಾ ಘಟಕ ಕಾರ್ಯಕಾರಿ ಸದಸ್ಯರಾಗಿರೋ ನಾನು. ಸುಮಾರು ಕನಿಷ್ಠ 30-40 ವರ್ಷದಿಂದಲೂ ಸಮೇತ ಭಾರತೀಯ ಜನತಾ ಪಾರ್ಟಿಯಲ್ಲಿ ತನ್ನದಾದಂಥ ಚಾಪುಗಾಲಿಟ್ಟು ಹೊಸದುರ್ಗ ಘಟಕದಲ್ಲಿ ತನ್ನದಂಥ ಸೇವೆ ಮಾಡಿ ಹೊಸದುರ್ಗ ಜನತೆಗೆ ಹಳ್ಳಿ ಹಳ್ಳಿಗಳಲ್ಲೂ ತನ್ನದಂಥ ಹೆಸರನ್ನು ಈಗಲೂ ಸಮೇತ ಹೇಳುವಂಥ ಜನಸಾಮಾನ್ಯರ ಮನ ಸ್ಥಿತಿಯನ್ನು ಗೆದ್ದಿರುವಂಥ ಮಾವಿನಕಟ್ಟೆ ಗುರುಸ್ವಾಮಿ ಅವರಿಗೆ ಕೇಂದ್ರ ಸರ್ಕಾರ ಈ ದಿನ ನಮಗೆಲ್ಲರಿಗೂ ಶುಭ ಸಂದೇಶದಂತೆ ಉತ್ತಮವಾದ ಸ್ಥಾನಮಾನ ಕೊಟ್ಟಿದೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಸಮೇತ ಮುಂದಿನ ದಿನಗಳಲ್ಲಿ ಅವರು ಮಾಡಿರೋ ಸೇವೆಗೆ ತಕ್ಕಂತಹ ಒಂದು ಗೌರವವನ್ನು ಕೊಡುತ್ತದೆ ಅನ್ನೋದಕ್ಕೆ ಮಾದರಿಯಾಗಿ ನಮ್ಮೆಲ್ಲರಿಗೂ ಸಮೇತ ಈಗ ಕಾಣ್ತಿದೆ. ಭಾರತೀಯ ಜನತಾ ಪಾರ್ಟಿ ಈ ದಿನ ಅತಿ ಹೆಚ್ಚು ಸ್ಥಾನವನ್ನು ಗೆದ್ದಿರ್ಬೋದು, ಬಟ್ ಆದರೆ ಇಂದಿನ ಸರ್ಕಾರಗಳು ಮತ್ತು ಕೆಲವೇ 15-20 ವರ್ಷಗಳ ಹಿಂದೆಗಡೆ ನೋಡಿದಂಥ ಸರ್ಕಾರ ಯಾವುದೇ ರೀತಿಯಾದಂಥ ಸ್ಥಾನಮಾನ ಇಲ್ಲದ ಟೈಮಲ್ಲಿ ಸಮೇತ ಭಾರತೀಯ ಜನತಾ ಪಾರ್ಟಿಗೋಸ್ಕರ ತನ್ನ ಜೀವವನ್ನೇ ಮುಡಿಪಾಗಿಟ್ಟು ತನ್ನ ಜನಸೇವೆಗೆಂದು ತನ್ನ ರೀತಿಯಲ್ಲಿ, ತನ್ನ ಚಾಣಕ್ಷತೆಯಲ್ಲಿ, ಇಲ್ಲ ನೇರ ನುಡಿಯಲ್ಲಿ ಯಾವುದೇ ರೀತಿಯ ಕಷ್ಟ ಬರಲಿ, ಸುಖ ಬರಲಿ, ಸಂತೋಷ ಬರಲಿ, ಯಾವುದೇ ರೀತಿಯಲ್ಲಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ತನ್ನದಂಥ ಸೇವೆ ನೀಡಿ ಈಗಲೂ ಸಮೇತ ಕಷ್ಟವಾದಿ ಬಸವಣ್ಣ ನೀಡಿರುವಂಥ ಒಂದು ಕಾಯಕವೇ ಕೈಲಾಸ ಎಂಬ ಒಂದು ಸಂದೇಶದ ಮೇರೆಗೆ ನಿರಂತರವಾಗಿ ತನ್ನದಂಥ ಸೇವೆ ಮಾಡುತ್ತಾ ಬಂದಿರುವಂಥ ಮಾವಿನಕಟ್ಟೆಯ ಗುರುಸ್ವಾಮಿ ಅವರಿಗೆ ಕೇಂದ್ರ ಸರ್ಕಾರ ನೀಡಿರೋ ಗೌರವ ನೋಡಿ ನಮಗೆ ತುಂಬ ಹೃದಯದಂಥ ಸಂತೋಷ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಮೇತ ನಿರಂತರವಾಗಿ ತನ್ನಂಥ ಸೇವೆಯನ್ನು ಮಾಡ್ತಿರುವಂಥ ಎಲ್ಲ ವ್ಯಕ್ತಿಗಳು ಸಮೇತ ಒಂದಲ್ಲ ಒಂದು ದಿನ ತನ್ನ ಮನೆ ಬಾಕಲಿಗೆ ಸಮೇತ ಉತ್ತಮವಂಥ ಸ್ಥಾನ, ಗೌರವ, ಬೆಲೆ ಗೌರವ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಮಗೆಲ್ಲರ ಕಣ್ಣಿಗೆ ಕಾಣ್ತಿದೆ. ಆದ ಕಾರಣ ನರೇಂದ್ರ ಮೋದಿ ಅವರು ಈ ದಿನ ಆಡಳಿತ ರೀತಿ, BS ಯಡಿಯೂರಪ್ಪ ಅವರ ಆಡಳಿತ ರೀತಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ಮಾದರಿಯಾಗಿ ಯುವಕರಿಗೆ ಅದು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳು ಸಿಗುತ್ತವೆ ಅಂತ ಹೇಳೋದ್ರ ಮೂಲಕ ಉಳ್ಳಿಟ್ಟು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು BO ತಿಮ್ಮೇಶ್ ಅಂತ.
ಶ್ರೀಯುತ ಮನ್ಯ ಗುರುಸ್ವಾಮಿಯವರು ಗ್ರಾಮದವನು, ಅವರ ಅಳಿಯ ಆಗಬೇಕು ನಾನು. ನಾನು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇದ್ದೀನಿ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯದರ್ಶಿಯಾಗಿ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಚಳ್ಳಕೆರೆ ಘಟಕದಲ್ಲಿ. ಈ ನಮ್ಮ ಬಯಲುಸೀಮೆಯಲ್ಲಿ ತೆಂಗು ಏನಿದೆ, ಈ ತೆಂಗಿನ ಉಪಕಸುಬುಗಳಿಗೆ ಸಂಬಂಧಪಟ್ಟಂತೆ ಅವರು ತೆಂಗು ಬೆಳೆಗಾರರಾಗಿರೋದ್ರಿಂದ ಗುರುಸ್ವಾಮಿಯವರು ಅವರಿಗೆ ಸರ್ಕಾರ ಕೊಟ್ಟಿರೋದು, ಅವರು ಚೆನ್ನಾಗಿ ಈ ಕೆಲಸವನ್ನು ನಿಭಾಯಿಸ್ತಾರೆ ಅಂತ ಗುರುತಿಸಿದೆ. ಅವರು ಸತತವಾಗಿ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರ ಪರಿಶ್ರಮಕ್ಕೆ ಇವತ್ತು ಅವ್ರನ್ನ ಜಿಲ್ಲಾ ಘಟಕ, ತಾಲೂಕು ಘಟಕ ಮತ್ತು ನಮ್ಮ ರಾಜ್ಯ ಎಲ್ಲ ರಾಜ್ಯ ಪರಿಷತ್ನವರು ಗುರುತಿಸಿ ಅವರಿಗೆ ಒಂದು ಇದು ಸಂಬಂಧಪಟ್ಟಂತೆ ಒಳ್ಳೆಯ ಒಂದು ಸ್ಥಾನಮಾನ ನೀಡಿದ್ದಾರೆ. ಇಲ್ಲಿ ಸಂಬಂಧಪಟ್ಟಂತೆ ನಾವು ಹೇಳಬೇಕು ಅಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಹೊಳಲ್ಕೆರೆ ತಾಲೂಕು ಹಿರಿಯೂರು ತಾಲೂಕಿನಲ್ಲಿ ಹೆಚ್ಚು ತೆಂಗು ಬೆಳೆ ಇದೆ. ತೆಂಗಿನ ಕಾಮಧೇನು ಕಲ್ಪವೃಕ್ಷ ಅಂತಾರೆ ಅದನ್ನ, ಕಲ್ಪವೃಕ್ಷ ಅದರ ಎಲ್ಲ ವಸ್ತುಗಳು ರೈತರು ಇವತ್ತು ಬಳಕೆಗೆ ಬರ್ತಿದ್ದಾವೆ. ಅದನ್ನು ಅವರು ನಮ್ಮ ನಂಬಿಕೆ ಏನಿದೆ ಅಂದರೆ ಅವರು ಪರಿಶ್ರಮದಿಂದ ಅವರು ಜೀವನ ಮಾಡಿರೋದ್ರಿಂದ, ಅವರು ಸ್ವತಃ ರೈತರಾಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲೇನಾದರೂ ಬದಲಾವಣೆಯನ್ನು ತರ್ತಾರೆ ಅಥವಾ ಸರ್ಕಾರದಿಂದ ಇಲ್ಲಿ ರೈತರಿಗೆ ತೆಂಗು ಬೆಳೆಗಾರರಿಗೆ ಒಂದು ಅನುಕೂಲ ಮಾಡಿಕೊಡ್ತಾರೆ. ಇಲ್ಲಿ ತೆಂಗು ಅಭಿವೃದ್ಧಿ ಬಗ್ಗೆ ಇಲ್ಲಿ ಒಂದು ರೈತರಿಗೆ ಒಂದು ಸೊಸೈಟಿ ಥರನೋ ಅಥವಾ ಏನೋ ಮಾಡಿ ರೈತರಿಗೆ ತೆಂಗು ಇವತ್ತು ಏನಾಗಿದೆ ಅಂತ ಅಂದರೆ ನಿಜ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಆ ಬೆಲೆ ಯಾಕೆ ಬೆಲೆ ಸಿಗ್ತಾ ಇಲ್ಲ ಅಂದರೆ ದೂರದ ಮಾರುಕಟ್ಟೆಗಳಿಗೆ ಹೋಗಬೇಕು. ಆ ಮಾರುಕಟ್ಟೆ ವ್ಯವಸ್ಥೆಯನ್ನು ಅಥವಾ ಈ ಥರ ಏನಾದರೂ ಕೊಬ್ಬರಿ ಮತ್ತು ಅದರಿಂದ ಕಾಯಿ ಪೌಡ್ರು ಈ ಥರ ಏನು ಬರುತ್ತೆ ಅಥವಾ ಈ ಕೊಬ್ಬರಿ ಚಿಪ್ನಲ್ಲಿ ಇದ್ಲಿರ್ಬೋದು, ನಾರು ಇರ್ಬೋದು, ಈ ಥರ ಏನಾರೆ ಅಭಿವೃದ್ಧಿ ಮಾಡೋದಕ್ಕೆ ಇವರು ಪರಿಶ್ರಮ ಆಗ್ತಾರೆ ಅಂತ ನಾವು ನಂಬಿದ್ದೀವಿ. ಅವರಿಗೆ ಏನು ಸತತವಾಗಿ ಪಾರ್ಟಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅವ್ರನ್ನ ಗುರುತಿಸಿ ಅವ್ರಿಗೊಂದು ಒಳ್ಳೆ ಉದ್ಯೋಗ ಕೊಟ್ಟಿದ್ದಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್. ಉಮೇಶ್ ಗುಜ್ಜರ್ ಅಂತ, ಆಲ್ ಇಂಡಿಯಾ ಭಾವಸರ ಕ್ಷತ್ರಿಯ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷ. ನಾವು ಈ ದಿನ ಶ್ರೀಯುತ ಗುರುಸ್ವಾಮಿ ಅವರ ಕೇಂದ್ರದ ತೆಂಗು ಅಭಿವೃದ್ಧಿ ಮಂಡಳಿಗೆ ನೇಮಕಗೊಂಡಿದ್ದಾರೆ. ಅವರಿಗೆ ಈ ಶುಭ ಸಂದರ್ಭದಲ್ಲಿ ನಾವು ಶುಭಾಶಯ ಕೋರಲು ನಮ್ಮ ಸಮಾಜದಿಂದ ನಾವೆಲ್ಲ ಬಂದಿದ್ದೀವಿ. ಅವರು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಂಡಳಿಯಲ್ಲಿ ಇದ್ದು ರೈತರಿಗೆ ಆದಷ್ಟು ನ್ಯಾಯ ಒದಗಿಸುವ ಕಡೆಯಲ್ಲಿ ಅವರು ಬೆಳೆದು ಇನ್ನೂ ಅಭಿವೃದ್ಧಿ ಕಡೆ ಹೋಗಬೇಕು ಅಂತ ನಮ್ಮ ಸಮಾಜ ಭಾವಸಾರ ಕ್ಷೇತ್ರ ಸಮಾಜದ ಕಡೆಯಿಂದ ಮತ್ತು ಆಲ್ ಇಂಡಿಯಾ ಭಾವಸಾರ ಕ್ಷೇತ್ರ ಸಮಾಜದ ಕಡೆಯಿಂದ ನಾವು ಅವರಿಗೆ ಈ ಶುಭಾಶಯಗಳನ್ನು ಕೋರುತ್ತೇವೆ. ವೈಯಕ್ತಿಕವಾಗಿ ಏನು ಹೇಳ್ತಾರೆ ಅವ್ರ ಬಗ್ಗೆ? ವೈಯಕ್ತಿಕವಾಗಿ ಅವರು ನಾ ಕಂಡಂತೆ ಅವರು ಈ 3 ದಶಕಗಳಿಂದಲೂ BJP ಸರ್ಕಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅಭಿವೃದ್ಧಿ ಪಥದತ್ರ ಕೊಂಡೊಯ್ದಿದ್ದಾರೆ, ಅವರಿಗೆ ನ್ಯಾಯ ಒದಗಿಸಿದ್ದಾರೆ ಅಂತ ನಾವು ಈ ಸಮಯದಲ್ಲಿ ಅವ್ರಿಗೆ ಹೇಳ್ತಾ. ಎಷ್ಟು ವರ್ಷದಿಂದ ಗೊತ್ತು ನಿಮಗೆ ಅವ್ರಿಗೆ? ನಮಗೆ ಸುಮಾರು 2 ದಶಕಗಳಿಂದ ಅವರ ಆಪ್ತರು ನಮ್ಮ ಒಂದು ಗಾಂಧಿ ಸರ್ಕಲ್ನಲ್ಲಿ ಅವರು ನಾವು ಎಲ್ಲ ಒಡನಾಡಿ ಇದೆ. ಹಿಂಗಾಗಿ ನಾವು ಅವ್ರಿಗೆ ಭಾಳ ಪರಿಚಯಸ್ತರು. ಇನ್ನು ಅಭಿವೃದ್ಧಿ ಪಥದ ಹತ್ರ ರೈತರಿಗೆ ನ್ಯಾಯ ಒದಗಿಸುವಲ್ಲಿ ಅವರು ಪಾತ್ರ ಜಾಸ್ತಿ ಬೇಕು. ಕೇಂದ್ರ ಅವರನ್ನು ಗುರುತಿಸಿರೋದಕ್ಕೆ ಈ ಸಮಯದಲ್ಲಿ ನಾವು ಅವರಿಗೆ ಶುಭಾಶಯಗಳನ್ನು ಕೇಂದ್ರದ ಎಲ್ಲ ಅಧಿಕಾರಿಗಳಿಗೆ ನಾವು ಶುಭಾಶಯ ಕೊಡ್ತೀವಿ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ TV ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ TV ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ TVಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ TV ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ TV ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.